ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ. ವಕೀಲರ ಜೊತೆ ಆಗಮಿಸಿದ್ದಾರೆ ಎಸ್ಐಟಿ ವಿಚಾರಣೆಗೆ. ಇವತ್ತು ಬೆಳಗ್ಗೆಯಷ್ಟೇ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿತ್ತು, ಜೊತೆಗೆ ಒಂದು ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಸೂಚಿಸಿತ್ತು. 5 ಗಂಟೆಯ ಒಳಗಾಗಿ ಅವರನ್ನು ಬಿಡುಗಡೆ ಮಾಡಬೇಕು, ವಿಚಾರಣೆ ಮುಗಿಸಿ ಅಂತ ಹೇಳಿದ್ರು. ಹಾಗಾಗಿ ಈಗ ಎಸ್ಐಟಿ ವಿಚಾರಣೆಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಕಳೆದ 1 ತಿಂಗಳಿಂದ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಈಗ ಯಾವಾಗ ಹೈಕೋರ್ಟ್ನಿಂದ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾಯಿತೋ ಭವಾನಿ ರೇವಣ್ಣ ಅವರು ಹಾಜರಾಗಿದ್ದಾರೆ, ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ಇವತ್ತು ಜಾಮೀನು ಕೊಡೋ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಷರತ್ತುಗಳನ್ನು ಹಾಕಿದ್ರು. ಯಾವುದೇ ಕಾರಣಕ್ಕೂ ಕೆ ಆರ್ ನಗರಕ್ಕೆ ಹೋಗೋಂಗಿಲ್ಲ, ಹಾಸನಕ್ಕೆ ಹೋಗೋಂಗಿಲ್ಲ ಅಂತನ್ಬಿಟ್ಟು. ಅದರ ಜೊತೆಗೆ ಎಸ್ಐಟಿಗೂ ಒಂದಷ್ಟು ಮಾತನ್ನು ಹೇಳಿತ್ತು, ಹೈಕೋರ್ಟ್ 5 ಗಂಟೆಗಳ ವಿಚಾರಣೆಯನ್ನು ನಡೆಸ್ಬೋದು ನೀವು, 1 ಗಂಟೆಯಿಂದ 5 ಗಂಟೆ ತನಕ ಅಂತನೋ, 6 ಗಂಟೆ ತನಕ ಅಂತನೋ, ಅದಕ್ಕಿಂತ ಹೆಚ್ಚೊತ್ತು ಇಟ್ಕೊಳ್ಳೋ ಹಾಗಿಲ್ಲ, ಅವರಿಗೆ ತೊಂದರೆ ಕೊಡೋ ಹಾಗಿಲ್ಲ ಅಂತಲೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಬಂದಿದ್ದಾರೆ. ತಮ್ಮ ವಕೀಲರ ಜೊತೆ ಭವಾನಿ ರೇವಣ್ಣ ಅವರು ಆಗಮಿಸಿರ್ತಕ್ಕಂಥದ್ದು, ವಕೀಲರ ಜೊತೆ ಬಂದಿದ್ದಾರೆ. ಇದು ಯಾವ ಪ್ರಕರಣ ಅಂತಂದರೆ ಕೆ ಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣ. ಆ ಪ್ರಕರಣದಲ್ಲಿ ಮೇಲಿಂದ ಮೇಲೆ ಎಸ್ಐಟಿ ಅವರು ಇವರಿಗೆ ನೋಟಿಸ್ ಕೊಟ್ಟಿದ್ದರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಜೊತೆಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಿದ್ದರೂ ಕೂಡ ಸಿಕ್ಕಿರಲಿಲ್ಲ, ಅರ್ಜಿ ವಜಾಗೊಂಡಿತ್ತು. ಆ ನಂತರ ಅವರು 42 ACMM ಕೋರ್ಟ್ ಅಂದರೆ ಹೈಕೋರ್ಟ್ಗೆ ಇವರು ಫಸ್ಟ್ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಹೀಗಾಗಿ ಅವರು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ, ವಕೀಲರ ಜೊತೆ ಬಂದಿದ್ದಾರೆ. ಮೇ ಬಿ 4-5 hours ತನಕನೂ ಕೂಡ ಅವರ ವಿಚಾರಣೆಯನ್ನು ಮಾಡ್ಬೋದು, ಆದರೆ ಬಂಧಿಸುವಂತಿಲ್ಲ. ಯಾಕೆಂದರೆ ಈಗಾಗಲೇ ಅವರಿಗೆ ಬೇಲ್ ಸಿಕ್ಕಿದೆ, ಬೇಲ್ ಸಿಕ್ಕಿರೋದ್ರಿಂದ ಅವರನ್ನು ಬಂಧಿಸೋಂಗಿಲ್ಲ, ವಿಚಾರಣೆ ಮಾಡಬೇಕು ಅಂತ. ಕೆಲವರು ಹೇಳ್ತಾ ಇದ್ರು ಭವಾನಿ ರೇವಣ್ಣ ಅವರು ಕರ್ನಾಟಕದಲ್ಲೇ ಇಲ್ಲ, ಬೇರೆ ರಾಜ್ಯದಲ್ಲಿದ್ದಾರೆ ಅಂತ. ಬಟ್ ಆ ಥರ ಏನೂ ಇಲ್ಲ, ಅವರು ಇಲ್ಲೇ ಇದ್ದರು. ಯಾಕೆಂದರೆ ಆದೇಶ ಬಂದಿದ್ದು 11 ಗಂಟೆಗೆ, 12:30ಗೆಲ್ಲ ಬಂದಿದ್ದಾರೆ. ಹೇಳಿದ್ರು 1 ಗಂಟೆ ಒಳಗಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್. ಹಾಗಾಗಿ 1 ಗಂಟೆಯ ಒಳಗಾಗಿ ಅವರು ವಿಚಾರಣೆಗೆ ಬಂದಿದ್ದಾರೆ, ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ. ಈಗಷ್ಟೇ ಅವರು ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕೆ ಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಎಸ್ಐಟಿ ಅವರು ನೋಟಿಸ್ ಕೊಟ್ಟಿದ್ದರು. ಸೊ ವಕೀಲರ ಜೊತೆ ಕೋರ್ಟ್ಗೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ.